ನಮ್ಮ ಕಾರ್ಯಾಧ್ಯಕ್ಷರು ಹೇಳಿದ ಹಾಗೆ ಇಂದಿರಾ ಗಾಂಧೀಜಿ ಅವರ ರಕ್ತ ಈ ಭೂಮಿನಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಭಾರತ ದೇಶಕ್ಕೆ ಅವರ ಬಲಿದಾನ ಆಗಿದೆ. ಅವರ ಸಾಧನೆಯನ್ನ ಹೆಸರು ಚೇಂಜ್ ಮಾಡಿದ ತಕ್ಷಣ ಯಾರಿಂದಲೂ ಕೂಡ ಅಳಿಸ್ಲಿಕ್ಕೆ ಆಗೋದಿಲ್ಲ. ಗರಿಬಿ ಹಟಾವ ಅನ್ನುವಂಥ ಕಾರ್ಯಕ್ರಮ ತಗೊಂಡು ಬಂದು ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಿ ಬಡವ್ರಿಗೋಸ್ಕರ ಕಾರ್ಯಕ್ರಮಗಳನ್ನ 21 ಅಂಶದ ಕಾರ್ಯಕ್ರಮಗಳನ್ನ ತಂದುಕೊಟ್ಟಂಥವ್ರು ಇಂದಿರಾ ಗಾಂಧೀಜಿಯವರು. ಅದನ್ನ ಅನ್ನಪೂರ್ಣೇಶ್ವರಿ ಅಂತ ಬದಲು ಮಾಡೋದ್ರಿಂದ ಇಂದಿರಾ ಗಾಂಧೀಜಿಯವರ ಹೆಸರಿಗೆ ಏನಾದರೂ ಹೆಸರನ್ನ ನಾವು ಮಂಕ್ ಮಾಡ್ತೀವಿ ಅಂತಂದ್ರೆ ಅದು ಬಿಜೆಪಿಯವರು ಭ್ರಮೆನಲ್ಲಿ ಇದ್ದಾರೆ ಅಂತ ಹೇಳಿದ್ರು. ನೀವು ಕೂಡ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಇನ್ನು ಬಿಲ್ಗಳನ್ನ ಕೊಡ್ತಾ ಇಲ್ಲ ಕಾಂಟ್ರಾಕ್ಟರ್ಗಳಿಗೆ ಸಮರ್ಪಕವಾದಂತ. ಮತ್ತು ಏನು ಸಿದ್ದರಾಮಯ್ಯನವರ ಒಂದು ಅತ್ಯಂತ ಜನಪ್ರಿಯ ಕಾರ್ಯಕ್ರಮವಾಗಿತ್ತು. ಇದನ್ನ ಎಲ್ಲೋ ಒಂದು ಇದನ್ನ ಅವರ ಹೆಸರು ಎಲ್ಲಾದರೂ ಬೆಳೆಯುತ್ತೆ ಇಂದಿರಾ ಕ್ಯಾಂಟೀನ್ ನಿಂದ ಅವರಿಗೆ ಜನಪ್ರಿಯತೆ ಜಾಸ್ತಿ ಆಗುತ್ತೆ ಅನ್ನುವಂತ ಒಂದೇ ಒಂದು ಭಯದಲ್ಲಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅವರು ತಮ್ಮ ಜವಾಬ್ದಾರಿಯನ್ನು ಎಲ್ಲೋ ಮರೆತು ಈ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಮೇಡಮ್, ಈಗ ತಾವೊಬ್ಬ ಮಹಿಳೆಯ ಹೃದಯಕ್ಕಾದಂಥ ಮೊಟ್ಟೆಯನ್ನೇ ತಿಂದಾಕಿದ್ರು, ಆದರೂ ಸಹ ಮತ್ತೆ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡ್ರು. ನೋಡಿ, ಮಹಿಳೆಯಾಗಿ ಅವ್ರು ಏನು ಹೇಳೋದು, ಮೊದಲಿಂದನೂ ಆ ಪ್ರಕರಣ ಆ ದಿನ ಆಗಿರೋ ದಿನದಿಂದ ಇಲ್ಲಿಯವರೆಗೆ ನಮ್ಮ ಪಕ್ಷದ ಸ್ಟ್ಯಾಂಡು ನಮ್ಮ ಸ್ಟ್ಯಾಂಡು ಒಂದೇ ಆಗಿದೆ. ಯಾರು ಭ್ರಷ್ಟಾಚಾರವನ್ನು ಮಾಡ್ತಾರೆ, ಯಾರು ನೈತಿಕತೆಯ ಗಾಳಿಗೆ ದೂರ್ತಾರೆ, ಅವರು ಸಮಾಜಕಾರಣದಲ್ಲಿ ರಾಜಕಾರಣದಲ್ಲಿ ಇರೋದಕ್ಕೆ ಅರ್ಹರ ಅಂತ ಅವರು ತಮ್ಮನ್ನು ತಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಮುಂದೆ ರಾಜಕಾರಣ ನಾನು ಮೊದಲೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಕಾರ್ಯಾಧ್ಯಕ್ಷರು ಹೇಳಿದಾಗೆ ಬೆಂಗಳೂರಿನಿಂದ ಹಿಡ್ಕೊಂಡು ಬೆಳಗಾವಿವರೆಗೆ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ನಾವು ಸ್ಟ್ರೈಕನ್ನ ಮಾಡಿದ್ದೀವಿ. ನಮ್ಮ ಮಂತ್ರಿಗಳು ನಮ್ಮ ಮಾಜಿ ಮಂತ್ರಿಗಳು ಮಾತನಾಡಿದ್ದಾರೆ. ಮಹಿಳಾ ಕಾಂಗ್ರೆಸ್ ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ, ಮಾತನಾಡ್ತಿದ್ದೀವಿ. ಆದರೆ ದುರ್ದೈವ ಬಿಜೆಪಿ ಪಕ್ಷಕ್ಕೆ ನೈತಿಕತೆ ಮೊದಲೇದಾಗಿ ಇಲ್ಲ, ಅವ್ರಿಗೆ ಕಿವಿ ಕೇಳೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ. ಸೊ ಇಂಥವ್ರ ಮುಂದೆ ನಾವು ಮಾತನಾಡೋದು ಅದು ಹೇಳ್ತಾರಲ್ಲ ಏನೋ ಕಿನ್ನರಿ ಬರೆಸಿದಂಗೆ ಅಂತ ಹಂಗೆ ಪರಿಸ್ಥಿತಿ. 2800 ಕೋಟಿ ರೂಪಾಯಿ ಹಣ ಇದೆ ಅಂತ ಹೇಳಿದ್ರು. ಆದರೆ ಇನ್ನ ಹಣ ಬಿಡುಗಡೆ ಮಾಡಿದ್ರು ಜಿಲ್ಲಾಧಿಕಾರಿ ಅಭಿವೃದ್ಧಿ 92 ಕೋಟಿ ರೂಪಾಯಿ ಅದೇ ಉಪಯೋಗಿಸ್ತಾರೆ. ಮಾಧ್ಯಮದ ಎಲ್ಲ ಸಹೋದರರಿಗೆ ಹೇಳಲಿಕ್ಕೆ ತಾವು ಕೂಡ 2019 ಫ್ಲಡ್ನಲ್ಲಿ ತಾವೆಲ್ಲರೂ ಇದ್ರಿ. ಅವಾಗ ಬೊಮ್ಮನಹಳ್ಳಿ ಅವರ ಯಾರು ನಮ್ಮ ಬೊಮ್ಮನಹಳ್ಳಿ ಅವರು ಡಿ ಸಿ ಅವರಿದ್ರು, ಯಡಿಯೂರಪ್ಪ ಸಾಹೇಬರು ಬಂದಿದ್ರು, ತಾವು ಎಲ್ಲರೂ ಇದ್ರಿ. ಮೀಟಿಂಗ್ನಲ್ಲಿ ಸುಮಾರು 14,000 ಕೋಟಿ ಅಂತ ಬಹುಶಃ ನನ್ನ ಪ್ರಕಾರ ಅಥವಾ ತಪ್ಪಿದ್ರೆ ನೀವೇ ಹೇಳಿ ಮಾಹಿತಿಯನ್ನು ಬಿಡಿ ಬಿಡಿಯಾಗಿ ಎಲ್ಲ ಓದಿ ಹೇಳ್ತಾ ಇದ್ರು. 14,000 ಕೋಟಿ 2019 ಬಂದಂಥ ಫ್ಲಡ್ 100 ವರ್ಷ ಆದರೂ ಕೂಡ ಬೆಳಗಾವಿ ಜಿಲ್ಲೆಗೆ ಅಂಥ ಫ್ಲಡ್ ಬಂದಿರಲಿಲ್ಲ. ಆ 14,000 ಕೋಟಿ ಹಣನೇ ಇನ್ನೂವರೆಗೂ ಬಿಡುಗಡೆ ಆಗಲಿಲ್ಲ. ಈಗ ನೀವು 2,000 ಕೋಟಿ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಾ. ಇವರು 20 ಲಕ್ಷ ಕೋಟಿ ಕರೋನಾದಲ್ಲಿ ಪ್ಯಾಕೇಜ್ ಘೋಷಣೆ ಏನು ಮಾಡಿದ್ರಲ್ಲ, ಇದು ಒಂಥರ ಜುಮಲಾ ಸರ್ಕಾರ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ. ಬಿಜೆಪಿ ಸರ್ಕಾರ ಅಂದರೆ ಜುಮಲಾ ಸರ್ಕಾರ, ದ್ವೇಷದ ರಾಜಕಾರಣ ಮಾಡೋದು, ಜಾತಿ ಜಾತಿ ಮಧ್ಯದಲ್ಲಿ ವಿಷ ಬೀಜ ಬಿತ್ತೋದು. 2,000 ಕೋಟಿನೂ ಕೊಡೋದಿಲ್ಲ, ಮನೆ ಬಿದ್ದವ್ರಿಗೆ ಮನೆಯೂ ಕಟ್ಟಿಸ್ಕೊಡೋದಿಲ್ಲ, ಕಣ್ಣೀರನ್ನು ಒರೆಸೋದಿಲ್ಲ. ಸುಮ್ಮನೆ ಏನೋ ಇದು ಅವರ ಕೊನೆಯ ಅಧಿಕಾರಾವಧಿ ಅನ್ನೋ ರೀತಿ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತಾರೆ. ಖಂಡಿತವಾಗ್ಲೂ ನಮ್ಮ ವಿರೋಧ ಪಕ್ಷದ ನಾಯಕರ ಜೊತೆಗೂಡಿ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಧ್ವನಿಯನ್ನು ಎತ್ತೀವಿ. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಬಹಳಷ್ಟು ಹಾನಿಯಾಗಿದೆ, ನಮ್ಮ ಜನರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಾವು ಧ್ವನಿ. ಮೇಡಮ್, ಈಗ ಖಾತೆ ಹಂಚಿಕೆ ಆಗಿದೆ, ಕೆಲವೊಬ್ಬರಿಗೆ ಖಾತೆಗೆ ಹಂಚಿಕೆ ಆದ ಖಾತೆಗಳು ತೃಪ್ತಿ ತಂದಿಲ್ಲ, ಇನ್ನೂ ಬೆಂಗಳೂರಲ್ಲೇ ಇದ್ದಾರೆ, ಬಟ್ ಇಲ್ಲಿ ಜನ ಸಾಯ್ತಾ ಇದ್ದಾರೆ, ಏನು ವ್ಯವಸ್ಥೆ ನಡೀತಾ ಇದೆ? ಅಧಿಕಾರದ ಅವರ ಪಕ್ಷದ ಆಂತರಿಕ ವಿಚಾರವನ್ನು ನಾವು ಮಾತನಾಡಲಿಕ್ಕೆ ಬಯಸೋದಿಲ್ಲ. ಆದರೆ ಕರೋನಾ ಸಂದರ್ಭ, ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಇರುವಂಥ ಸಂದರ್ಭದಲ್ಲಿ ಖಾತೆಗೋಸ್ಕರ ಜಗಳ ಆಡ್ತಾ ಇದ್ದಾರೆ. ಪರಿಹಾರ ಘೋಷಣೆ ಮಾಡಬೇಕಿತ್ತಲ್ಲ ಮೇಡಮ್. ಮಾಡ್ತಾರೆ, ಅವ್ರು ಬರ್ತಾರೆ. ಪರಿಹಾರ ಘೋಷಣೆ ಮಾಡೋದು ಅಷ್ಟೇ ಅಲ್ಲದೆ ಪರಿಹಾರ ಕೊಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡಿದ್ದೀವಿ. ಮುಂದಿನ 1 ತಿಂಗಳು ಬಿಟ್ಟು ಅದ್ರ ಬಗ್ಗೆ ಚರ್ಚೆ.